ಇವತ್ತು ಗೃಹಜ್ಯೋತಿ ಕಾರ್ಯಕ್ರಮ ಇತ್ತು ಅದು ಧಾರವಾಡದಲ್ಲಿ ಫಿಕ್ಸ್ ಆಗಿತ್ತು ಅದು ಪೋಸ್ಟ್ಪೋನ್ ಆಯಿತು ಅದನ್ನು ಹಾವೇರಿಯಲ್ಲಿ ಕೂಡ ಅಲ್ಲಿ ಭಾಗವಹಿಸಿ ಇವತ್ತು ನಾನು ಬಂದಿದ್ದೇನೆ ಹೋಟೆಲ್ ಬದಲಾಗಿ ನಮ್ಮ ಪಕ್ಷದ ನಾಯಕರು ಮಾಜಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದ್ದಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಿಜೆಪಿ ಸೇಡಿನ ದ್ವೇಷದ ರಾಜಕಾರಣಕ್ಕೆ ಅವರಿಗೆ ಕಪಾಳ ಮೋಕ್ಷ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಸಂವಿಧಾನಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಲು ಬಯಸ್ತಾ ಇದ್ದೇನೆ ಒಂದು ಭಾಷಣ ಮಾಡಿ ಕೋಲಾರದಲ್ಲಿ ಕೆಲ ದಿನಗಳ ನಂತರ ಅವರೊಬ್ಬರು ಶಾಸಕರು ಗುಜರಾತಲ್ಲಿ ಕೇಸ್ ಫೈಲ್ ಮಾಡ್ತಾರೆ ನಂತರ ಎರಡು ವರ್ಷ ಶಿಕ್ಷೆ ಆಗುತ್ತೆ ಅವರಿಗೆ ನಂತರ ಹೈಕೋರ್ಟಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ಸ್ಟೇ ಸಿಗುತ್ತೆ ಯಾರೂ ಕೂಡ ರಾಹುಲ್ ಗಾಂಧಿಯವರ ವಿಚಾರಗಳನ್ನು ತಡೆಯಲು ಸಾಧ್ಯವೇ ಇಲ್ಲ ವಿಶೇಷವಾಗಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಏನು ಪಾದಯಾತ್ರೆ ಮಾಡಿದ್ರು ಐದು ತಿಂಗಳು ಪಾದಯಾತ್ರೆ ಏನು ಭಾರತೀಯ ಜನತಾ ಪಾರ್ಟಿ ಅವರ ಸಂಸ್ಥೆಗಳು ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ರು ಸಾಮಾನ್ಯ ರಾಹುಲ್ ಗಾಂಧಿಯವರು ದೇಶವನ್ನು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದ್ರು ಅದರಿಂದ ಭಯಭೀತರಾಗಿ ದೊಡ್ಡ ಒಂದು ಷಡ್ಯಂತ್ರ ಮಾಡಿದ್ರು ಈ ದೇಶ ಇತಿಹಾಸದಲ್ಲೇ ಯಾವುದೇ ಒಂದು ಭಾಷಣ ಮಾಡಿದ್ದಕ್ಕೆ ಅವ್ರಿಗೆ ಕೇಸ್ ಹಾಕಿ ಶಿಕ್ಷೆ ಕೊಡಿಸಿ 24 ಗಂಟೆ ಒಳಗಡೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಲ್ಲ ಅದೊಂದು ದುರ್ದೈವ ಅಂತಿಮವಾಗಿ ಕಾನೂನು ಮೇಲೆ ನಮಗೆ ವಿಶ್ವಾಸ ಇತ್ತು ಇವತ್ತು ಕಾನೂನು ತಡೆಯಾಜ್ಞೆ ಕೊಟ್ಟು ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬಂದಿದೆ ಅದೇ ರೀತಿ ಹೇಳ್ದಂಗೆ ದ್ವೇಷದ ರಾಜಕಾರಣ ಯಾವತ್ತೂ ಒಳ್ಳೆಯದಲ್ಲ ಕೇವಲ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಇಂಥ ಒಂದು ಷಡ್ಯಂತ್ರ ಬಿಜೆಪಿ ಮಾಡಿದ್ರು ಮೊನ್ನೆ ಬನ್ನಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು